ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರ ಅನ್ನೋದು ಒಂದು ಕುತೂಹಲ ಆಗಿದೆ ಸರ್. ನೋಡೋಣ ಅದನ್ನ ಮಂಡನೆ ಆಗಲಿ, ಮಂಡಳಿ ಆದಾಗ ವಿಚಾರ ಮಾಡಿ, ಗತಿ ಏನಿಲ್ಲ, ಬಂದಾಗ ನೋಡೋಣ. ನೋಡ್ರಿ, ನಾವತಿ ಪಕ್ಷತಾಗಿರೋಲ್ಲ, ಮತ್ತು ವಿಷಯ ಆಧಾರಿತವಾಗಿ ನಾವು ಸಪೋರ್ಟ್ ಮಾಡ್ತೀವಿ, ವಿಷಯ ಆಧಾರಿತವಾಗಿ ಸಪೋರ್ಟ್ ಮಾಡ್ತೀವಿ. ಮತ್ತಂದ್ರೆ ಕಾಯ್ದೆ ಥರ ಇದಾರೋ ವಿರೋಧಿ ನೋಡೋಣ, ಅದು ಕಾಯ್ದೆ ಏನೇನು ನಾವು ನೋಡಿಲ್ಲ, ಅದ ಬರಲ್ಲ ಬಂದ ಮತ್ತ ನೋಡಿ ಅದು ಕಾಯ್ದೆ ಏನೇನು ನೋಡ್ಕೊಂಡು ವಿಚಾರ ಮಾಡಿ ಇದನ್ನ ಮಾಡ್ತೀವಿ. ಪ್ರತಿಷ್ಠೆ ಆಗಿದೆ ಸರ್, ಅದೇ ನೋಡೋಣ ಸರ್. ಇನ್ನೂ ಬಂದಿಲ್ಲ, ಕಳೆದ ಅಧಿವೇಶನದಲ್ಲಿ ಇದಾಗಬೇಕಾಯ್ತು, ಆಗಿಲ್ಲ. ಈ ಅಧಿವೇಶನ ಮಂಡಿಸ್ತಾ ಅಂತ ಹೇಳ್ತಾರೆ, ನೋಡೋಣ ಬಂದಾಗ. ಸರ್, ಈಗ 12ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ, ರಮೇಶ್ ಜಾರಕಿಹೊಳಿ ಸಚಿವರಾಗ್ತಾರೆ. ಇಲ್ಲ, ಅದ ನಮ್ಗೆ ಏನದು ಮಾಹಿತಿ ಇಲ್ಲ, ಅದು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಸರಿಗಾಗಿ ಸಾಕಷ್ಟು ಅವರಿಂದ ಸರ್ಕಾರ ಬಂದಿದೆ, ಹದಿನೇಳು ಜನದ ಸರ್ಕಾರ ಬಂದಿದೆ, ಅವ್ರು ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವ್ರದ್ದು ಅವ್ರದ್ದು ಒಂದು ಶಕ್ತಿ ಇದೆ. ನೋಡೋಣ, ಬಿ ಜೆ ಪಿ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಬಿ ಜೆ ಪಿ ಪಕ್ಷ ಅವ್ರಿಗೆ ಒಳ್ಳೆಯ ಸ್ಥಾನ ಮಾಡಿಕೊಡ್ತದೆ, ನಮಗೊಂದು ಭರವಸೆ. ಸರಿ, ಈ ಒಂದು ವಿಚಾರಕ್ಕೆ ಅಂದರೆ ಮತಾಂತರ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪಕ್ಷದವರು ಏನಾದರೂ ನಿಮ್ಮನ್ನು ಸಂಪರ್ಕಿಸಿ? ಇಲ್ಲ, ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ. ನೋಡೋಣ, ಅವ್ರು ಅದು ಮಂಡಿಸಿದಾಗ ನಾನು ವಿಚಾರ ಮಾಡಿ ನಿರ್ಣಯ ತಗೋತೀನಿ. ಬಿ ಜೆ ಪಿಗೆ ಬಹುತೇಕ ಲಖನ್ ಜಾರಕಿಹೊಳಿ ಅವರ ಮೇಲೆ ಮತಾಂತರ ಕಾಯ್ದೆ ಒಂದು ಹಂತದಲ್ಲಿ ನೋಡೋಣ, ವಿಷಯ ಆಧಾರಿತವಾಗಿ ನಾವು ಬಿ ಜೆ ಪಿ ಸಪೋರ್ಟ್ ಮಾಡ್ತೀವಿ, ಅದು ಮಂಡನೆ ಆದಾಗ ಅದ್ರ ಬಗ್ಗೆ ನೋಡಿ ವಿಚಾರ ಮಾಡಿ ಮತ ಹಾಕೋದು ನಿರ್ಧಾರ ಮಾಡೋದು. ಸಿದ್ದರಾಮಯ್ಯ ಅವರು ನಿಮ್ಮ ರಾಜಕೀಯ ಗುರುಗಳು ಅಂತ? ಏ, ಸಿದ್ದರಾಮಯ್ಯ ನಮ್ಮ ಗುರುಗಳು, ಅವರು ಖರ್ಗೆ ಸಾಹೇಬರು ಪರಮೇಶ್ವರ ನಮ್ಮ ಗುರುಗಳನ್ನ ಅವ್ರು ಯಾವಾಗ ಹೇಳಿ ಅದೇ ಏನಿಲ್ಲ, ಎರಡು ಮಾತಲ್ಲ ಗುರುಗಳನ್ನ ನಮ್ಮ ಬಾ ಅಂತಂದ್ರೆ ಏನು ಮಾಡಿ ನೋಡೋಣ ವಿಚಾರ ಮಾಡಿ. ನಾವು ನೋಡ್ರಿ, ಅಲ್ಲಿ ಕೆಲವು ಜನರಿಂದ ನಾವು ವಿಚಾರ ಮಾಡ್ಬೇಕಾಯ್ತು, ಅಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರಿಂದ ಸ್ವಯಂ ಘೋಷಿತ ನಾಯಕರು ಇದಾರಲ್ಲ, ಅವ್ರ ಸಲ ವಿಚಾರ ಮಾಡ್ಬೇಕಾಗತ್ತೆ. ನೋಡೋಣ, ಸಿದ್ದರಾಮಯ್ಯ ನಮ್ಮ ಗುರುಗಳ ಇಲ್ಲ, ಮಾತಾಡಿಲ್ಲ ನಾನು ರಾಜಕೀಯವಾಗಿ ಏನು ಮಾತಾಡಿಲ್ಲ, ಹಂಗೆ ನಮ್ಮ ಯಾವಾಗ ಪರ್ಸನಲ್ ಭೇಟಿ ಆದಾಗ ರಾಜಕೀಯವಾಗಿ ಏನು ಮಾತಾಡಿಲ್ಲ. ಏ, ಖರ್ಗೆ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, ಪರಮೇಶ್ವರ್ ನಮ್ಮ ರಾಜಕೀಯ ಗುರುಗಳು. ಅಲ್ಲ, ಏನಾದ್ರು ಬೆಂಬಲಿಸ್ಬೇಡಿ ಅಂತ ಏನಾದರೂ ಅವ್ರು ಹೇಳಿದ್ರೆ ಹೇಳಿದ್ರಲ್ಲ, ಕೆಲವು ಜನ ಸ್ವಯಂ ಘೋಷಿತ ನಾಯಕರು ಇದಾರೆ ಅಂತ ಹೇಳಿದ್ರಲ್ಲ, ಅದೊಂದು ಬರ್ತಿರ್ಲಿಲ್ಲ ಅಡ್ಡಿ. ನೋಡೋಣ, ವಿಚಾರ ಮಾಡೋಣ. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯವ್ರು ಕೂಡ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸುವಾಗ ನಮ್ಮ ಹುಡುಗ ಅಂತ ಹೇಳಿ ಮಾತಾಡಿದ್ರು. ನಾನು ನಿಮ್ಗೆ ನೀವು ನಾಲ್ಕು ಸಲ ಕ್ವಶನ್ಗೆ ನಾಲ್ಕು ಸಲ ಆನ್ಸರ್, ನಮ್ಮ ಗುರುಗಳ ತಿಳಿಬಿಡುದು ಅವರು ಖರ್ಗೆ ಸಾಹೇಬ್ರು. ಕರ್ನಾಟಕ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಡಿಲೇ ಮಾಡ್ತಾರೆ ಸರ್, ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲ ಆಗ್ಬೋದು. ಅದೇನು ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಏನೋ ಮಾಡ್ತಾ ತಿಳಿದಾರೆ ಈಗ. ನೋಡೋಣ, ರಿಸರ್ವೇಷನ್ಸ್ ಎಲ್ಲ ಏನೋ ಪೆಂಡಿಂಗ್ ಇತ್ತು, ಕಾಂಗ್ರೆ ಬೇಗ ಮಾಡ್ಬೇಕು, ಬೇಗ ಮಾಡ್ಬೋದು, ಮಾಡ್ತಾರೆ ಇನ್ನೊಂದು ಎರಡು ಒಂದು ತಿಂಗಳಲ್ಲಿ ಮಾಡ್ಬೋದು. ಹಾಂ, ಅದೇ ಮಾಡೋಣ. ಲಖನ್ ಜಾರಕಿಹೊಳಿ ಅವ್ರ ಕ್ಷೇತ್ರ ಸಂಚಾರ ಯಾವಾಗ ಆರಂಭ? ಕ್ಷೇತ್ರ ಸಂಚಾರ ಮಾಡ್ತಾನೆ ಇದ್ರಲ್ಲ, ಬೆಳಗಾವಿ ಸಿಟಿ ಕಡೆ ಬರ್ತಾ ಇಲ್ಲ. ಪಬ್ಲಿಸಿಟಿ ಕೇಳಿ, ಹಮ್ಮ ಪಬ್ಲಿಕ್ ಕೇಳಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.